ಮುಂದಿನ ಕ್ಷೇತ್ರ ಲಿಂಗಸ್ಗುರು ಕ್ಷೇತ್ರ. ಲಿಂಗಸ್ಗುರು ಕ್ಷೇತ್ರದಲ್ಲಿ ಮಾಲಪ್ಪ ವಜ್ಜಲ್ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ಅಲ್ಲಿ ಶಾಸಕರು ಡಿ ಎಸ್ ಹೂಲ್ಗೇರಿ ಹಾಗೂ ಜೆಡಿಎಸ್ ಇಂದ ಸಿದ್ದು ಬಂಡಿ. ಟ್ರಯಾಂಗಲ್ ಫೈಟ್ ಇದೆ. ಇಲ್ಲಿ ಕೂಡ ರೆಡ್ಡಿ ಪಾರ್ಟಿ ಅವರು ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕು. ಅದಿನ ಸದ್ಯಕ್ಕೇನು ಇಲ್ಲ, ಘೋಷಣೆ ಮಾಡಿದ್ದಾರೆ ನಿನ್ನೆ ಅಷ್ಟೇ. ಇಲ್ಲಿ ಮಾನಪ್ಪ ವಜ್ಜಲ್ ಎರಡು ಬಾರಿ, ಒಂದ್ಸರಿ ಬಿಜೆಪಿಯಿಂದ ಒಂದ್ಸರಿ ಜೆಡಿಎಸ್ ಗೆದ್ದಿರು, ಕಳೆದ ಬಾರಿ ಸೋತಿದ್ದಾರೆ. ಬಟ್ ಹೂಲ್ಗೇರಿ ಈಗ ಮತ್ತೆ ಟೇಕ್ ಆಫ್ ಆಗಿದ್ದಾರೆ. ಅಂಡ್ ಸಿದ್ದು ಬಂಡಿ ಕಡಿಮೆ ಅಂತರದಲ್ಲಿ ಸೋತಿದ್ರು, ಬಟ್ ಓಡಾಡಬೇಕಲ್ಲ ಆಕ್ಟಿವ್ ಆಗಿ. ಹೌದು, ಸೋತವ್ರು ಏನಾಗುತ್ತೆ, ಗೆಲ್ಲಕ್ಕೆ 2,500-3,000 ತಾನೆ ಅಂತ ನುಗ್ಬೇಕು, ಬಟ್ ಆ ಫೋರ್ಸ್ ಕಾಣ್ತಿಲ್ಲ. ಆದ್ರೆ ಪಾರ್ಟಿ ಮತ್ತೆ ಆತನ ಬಗ್ಗೆ ಅನುಕಂಪ ಇದೆ. ಆ ಕಾರಣದಿಂದಾಗಿ ಜೆಡಿಎಸ್ ನ ಸಿದ್ದು ಬಂಡಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಜನವರಿ ತಿಂಗಳಲ್ಲೂ ಫೆಬ್ರವರಿ ತಿಂಗಳಲ್ಲೂ ಚುನಾವಣೆ ಮಾಡದೆ ಮಲ್ಕೊಂಡಿದ್ರೆ ಸಿಸ್ತ ಕಾಂಗ್ರೆಸ್ ಅವ್ರು ಚುನಾವಣೆ ಗೆದ್ಕೊಂಡು ಹೋಗ್ಬೋದು. ಅನುಕಂಪ ಐತೆ ಅಂತ ಕುತ್ಕೊಂಡು ಅಳ್ತಾ ಕೂತಿರಾಗತ್ತೆ, ಯಾವಾಗ ಹೋಗ್ಬೇಕು, ಓಟ್ ಕೇಳಬೇಕು, ಸಂಘಟನೆ ಮಾಡ್ಬೇಕು, ಕ್ಯಾಂಪೇನ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಸಮಾವೇಶ ಮಾಡ್ಬೇಕು, ಅವೆಲ್ಲ ಮಾಡ್ಬೇಕಾಗತ್ತೆ. ಬಟ್ ಸಿದ್ದು ಬಂಡಿ ಈ ಕ್ಷಣ ಇವತ್ತೇನೋ ಈ ತಿಂಗಳಿಗೆ ವರ್ಕೌಟ್ ಆಗತ್ತಿದ್ದು. ಈಗ ಚುನಾವಣೆಗೆ 140 ದಿನ ಬಾಕಿ ಐತೆ. ಈಗಲೂ ಆ ಜೋಶು ಆ ಟೇಕ್ ಆಫ್ ಆಗಲ್ಲ ಕಷ್ಟ. ಬಟ್ ಪಂಚರತ್ನ ಹೋಗುತ್ತೆ ಆ ಟೈಮ್ಗೆ, ಆ ಟೈಮ್ ಇನ್ನು ಟೇಕ್ ಆಫ್ ಆಗ್ಬೋದು ಅಂತ ಅನ್ಕೋಬಹುದು. ಸದ್ಯಕ್ಕೆ ಲಿಂಗಸ್ಕೂರಲ್ಲಿ ಜೆಡಿಎಸ್ ಸ್ವಲ್ಪ ಮುನ್ನಡೆ, ಕಾಂಗ್ರೆಸ್ಗಿಂತ. ಬಿಜೆಪಿ 3ನೇ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಜೆಡಿಎಸ್, ಸೆಕೆಂಡ್ ಕಾಂಗ್ರೆಸ್, 3 ಜೆಡಿಎಸ್, 3 ಬಿಜೆಪಿ ಅನ್ನೋ ತರ ಇದೆ. ಫಸ್ಟ್ ಬಿಜೆಪಿ ಅಲ್ಲ, ಜೆಡಿಎಸ್, ಸೆಕೆಂಡ್ ಕಾಂಗ್ರೆಸ್, 3 ಬಿಜೆಪಿ ಅನ್ನೋ ತರ ಇದೆ. ಸಿದ್ದು ಬಂಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಲಿಂಗಸ್ಕೂರ್ನಲ್ಲಿ. ಎಸ್, ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ. ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.